ರಕ್ಷಿತ್ ಶೆಟ್ಟಿ ಮೇಘನಾ ಜೋಡಿ ಏನಿದು ಸಿಂಪಲ್ ಹುಡುಗನ ಹೊಸ ಕತೆ ಕನ್ನಡ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ದೊಡ್ಡ ಸುದ್ದಿ ಮಾಡಿದ ವಿಷಯಗಳಲ್ಲಿ ನಟ ರಕ್ಷಿತ್ ಶೆಟ್ಟಿ ಹಾಗೆ ನಟಿ ರಶ್ಮಿಕಾ ಮಂದನಾ ಅವರ ಬ್ರೇಕಪ್ ಸುದ್ದಿ ಕೂಡ ಒಂದಾಗಿತ್ತು ಈ ವಿಷಯ ಅವರಿಬ್ಬರ ಅಭಿಮಾನಿಗಳಿಗೆ ಆಘಾತ ಕೊಟ್ಟಿತ್ತು ಕೊನೆಗೂ ರಕ್ಷಿತ್ ಶೆಟ್ಟಿ ಹಾಗೆ ರಶ್ಮಿಕಾ ಮಂದನ ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರ ಆಗ್ಬಿಟ್ರು ಪ್ರೀತಿ ಪ್ರೇಮ ಕೈ ಬಿಟ್ಟ ಇಬ್ರು ಸದ್ಯಕ್ಕೆ ಅವರವರ ಸಿನಿಮಾಗಳಲ್ಲಿ ಕೆಲ್ಸಗಳಲ್ಲಿ ಬ್ಯುಸಿ ಇದ್ದಾರೆ ಆದ್ರೆ ರಶ್ಮಿಕಾ ಮಂದನ ಬಿಟ್ಟು ಹೋದ್ರು ಅಂತ ನಟ ರಕ್ಷಿತ್ ಶೆಟ್ಟಿ ದೇವದಾಸ್ ಆಗ್ಲಿಲ್ಲ ಕಾರಣ ರಕ್ಷಿತ್ ಬದುಕಿನಲ್ಲಿ ಮತ್ತೆ ಮಳೆ ಬರೋ ಸಮಯ ಬಂದಿರೋ ಹಾಗೆ ಕಾಣ್ತಿದೆ ಆ ರೀತಿ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ ಅದಕ್ಕೆ ಕಾರಣವಾಗಿರೋದು ಅವರ ಇತ್ತೀಚೆಗಿನ ಒಂದು ಫೋಟೋ ರೀಸೆಂಟ್ ಆಗಷ್ಟೇ ಟೈಮ್ಸ್ ಕೆ ಎಫ್ ಟಿ ಎಂಬ ಒಂದು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಅನೇಕ ಗಣ್ಯರು ಭಾಗವಹಿಸಿದ್ರು ಅದೇ ರೀತಿ ನಟ ರಕ್ಷಿತ್ ಶೆಟ್ಟಿ ಹಾಗೆ ಮೇಘ್ನಾ ಗಾಂಕರ್ ಸಹ ಬಂದಿದ್ರು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕೂತದ ಅವರಿಬ್ಬರ ಫೋಟೋ ಈಗ ಎಲ್ಲರ ಗಮನ ಸೆಳೆದಿದೆ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗೆ ಇರೋ ಒಂದು ಫೋಟೋವನ್ನ ಮೇಘನಾ ಗಾಂವ್ಕರ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಹಂಚಿಕೊಂಡಿದ್ರು ಇಬ್ಬರ ಫೋಟೋ ತುಂಬಾ ಸುಂದರವಾಗಿತ್ತು ಇಬ್ರು ಮುದ್ದಾಗಿ ಕಾಣ್ತಿದ್ರು ರಕ್ಷಿತ್ ಶೆಟ್ಟಿ ಹಾಗೆ ಮೇಘ್ನಾ ಫೋಟೋ ನೋಡಿದ ಅನೇಕ ಅಭಿಮಾನಿಗಳು ಮೇಡ್ ಫಾರ್ ಈಚ್ ಅಂತ ಹೇಳ್ತಿದ್ದಾರೆ ಮೇಘ್ನಾ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಈ ಫೋಟೋಗೆ ಸಾಕಷ್ಟು ಕಮೆಂಟ್ಸ್ ಬಂದದ್ದು ನೀವಿಬ್ರು ಒಳ್ಳೆ ಜೋಡಿ ಅಂತ ಅನೇಕರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ತಿದ್ದಾರೆ ಈ ಫೋಟೋ ನೋಡಿದ ಸಾಕಷ್ಟು ಜನರು ಮತ್ತೆ ರಕ್ಷಿತ್ ಬದುಕಿನಲ್ಲಿ ಪ್ರೀತಿ ಮೂಡಿದೆ ಅಂತಿದ್ದಾರೆ ಆದ್ರೆ ನಿಜವಾಗ್ಲೂ ರಕ್ಷಿತ್ ಶೆಟ್ಟಿ ಹಾಗೆ ಮೇಘ್ನಾ ನಡುವೆ ಪ್ರೀತಿ ಮೂಡಿದ್ಯಾ ಅಥವಾ ಅವರಿಬ್ರು ಸ್ನೇಹಿತರ ಇನ್ನೂ ಗೊತ್ತಾಗಿಲ್ಲ ನಟ ರಕ್ಷಿತ್ ಶೆಟ್ಟಿ ಮೊದಲು ನಟನಾಗಿ ಕಾಣಿಸ್ಕೊಂಡದ್ದ ಸಿನಿಮಾ ತುಗ್ಲ ಈ ಸಿನಿಮಾದಲ್ಲಿ ರಕ್ಷಿತ್ ನಾಯಕಿಯಾಗಿದ್ದು ಮೇಘ್ನಾ ಗಾಂವ್ಕರ್ ತಮ್ಮ ಮೊದಲ ಸಿನಿಮಾದಿಂದ ಪರಿಚಿತವಾದ ಮೇಘ್ನಾ ಅವರ ಜೊತೆಗೆ ರಕ್ಷಿತ್ ಸ್ನೇಹ ಇಂದಿಗೂ ಮುಂದುವರೆದಿದೆ ಕೆಲ ತಿಂಗಳುಗಳ ಹಿಂದೆ ಚಾಲ್ತಿಯಲ್ಲಿದ್ದ ಫಿಟ್ನೆಸ್ ಚಾಲೆಂಜ್ ವೇಳೆ ರಕ್ಷಿತ್ ಶೆಟ್ಟಿ ತಮ್ಮ ಸ್ನೇಹಿತೆ ಮೇಘ್ನಾ ಗಾಂಕರ್ ಅವರಿಗೆ ಚಾಲೆಂಜ್ ಹಾಕಿದ್ರು ರಕ್ಷಿತ್ ಚಾಲೆಂಜ್ ಅನ್ನ ಮೇಘ್ನಾ ಸ್ವೀಕರಿಸಿದ್ರು ಅದಲ್ಲದೆ ಅನೇಕ ಬಾರಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇವರಿಬ್ರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಈ ಹಿಂದೆ ಒಮ್ಮೆ ಬೆಂಗಳೂರು ಟೈಮ್ಸ್ ನೀಡಿದ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ರಕ್ಷಿತ್ ಶೆಟ್ಟಿ ಬರೋಕೆ ಸಾಧ್ಯ ಆಗಿರಲಿಲ್ಲ ಗೆ ಗೋದಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದ ಹಾಡಿಗೆ ಅತ್ಯುತ್ತಮ ಸಾಹಿತಿ ಪ್ರಶಸ್ತಿ ಸಿಕ್ಕಿತ್ತು ಆಗ ಅವ್ರ ಪರವಾಗಿ ಮೇಘ್ನಾ ಈ ಪ್ರಶಸ್ತಿಯನ್ನ ತಗೊಂಡದ್ರು ಹೀಗಾಗಿ ಎಲ್ಲಾ ಕಡೆ ಮೇಘನಾ ಗಾಂಕರ್ ಮತ್ತೆ ರಕ್ಷಿತ್ ಶೆಟ್ಟಿ ಬಗ್ಗೆ ಗೋಸಿಪ್ ಗಳು ಹೇಳ್ತಿವೆ ಆದ್ರೆ ಇದು ಬರೀ ಗೋಸಿಪ್ ಇವರಿಬ್ರು ಬರೀ ಫ್ರೆಂಡ್ಸ್ ಅಥವಾ ಇನ್ನೇನಾದ್ರೂನಾ ಅನ್ನೋದು ರಕ್ಷಿತ್ ಶೆಟ್ಟಿ ಅಥವಾ ಮೇಘ್ನಾನೇ ಬಾಯ್ಬಿಡ್ಬೇಕು